ಪೂರ್ಣಿಮಾ ಲೆಕ್ಕಾಚಾರ ನೋಡ್ತಾ ಇದ್ರೆ ಏನು ಬಾರಿ ಗೆಲ್ಬೇಕ ಮಾಡ್ದ ಕಾಣ್ತಾ ಇತ್ತಪ್ಪ ಇಲ್ಲ ಬರೀ ಗೆಲ್ಬೇಕು ಅಂತಾನೆ ಕೆಲಸ ಮಾಡುವಂತದ್ದಲ್ಲ ನನಗೆ ಈ ಫೀಲ್ಡ್ ಇಷ್ಟ ಈ ಕೆಲಸ ಇಷ್ಟ ರಾಜಕಾರಣ ಇಷ್ಟ ರಾಜಕಾರಣ ಇಷ್ಟ ಪ್ರೀತಿಯಿಂದಾನೇ ಕೆಲಸ ಮಾಡಿದ್ದೇನೆ ನಾನು ಸೊ ಹಾಗಾಗಿ ಮತ್ತೆ ಕೆಲವರೆಲ್ಲ ಹೇಳ್ತಿರ್ತಾರೆ ಯಾವ್ದಾದ್ರು ಶಾಲೆಗೆ ಹೋದ್ರೆ ಮಕ್ಳಿಗೆ ಪಾಠ ಮಾಡ್ತೀನಿ ನಾನು ನೀವು ನನ್ನ ಫೇಸ್ಬುಕ್ ಹಳ್ಳಿಗೆ ಹೋದ್ರೆ ದಿಢೀರ್ ಕ್ಲಾಸ್ ಹೋಗ್ತೀನಿ ಹಾಸ್ಟೆಲ್ ವಿಸಿಟ್ ಮಾಡಿದ್ದೀನಿ ರಾತ್ರಿ ಹತ್ತೊಂದು ಗಂಟೆಗೆ ಹಾಸ್ಟೆಲ್ಸ್ ವಿಸಿಟ್ ಮಾಡಿದ್ದೇನೆ ಅಲ್ಲಿ ಕೆಲವು ಸಾರಿ ವಾರ್ಡನ್ಸ್ ಇಲ್ಲ ಸಸ್ಪೆಂಡ್ ಮಾಡಿಸೋ ಕೆಲಸ ಮಾಡಿದ್ದೇನೆ ದಿಢೀರ್ ಕಚೇರಿಗಳಿಗೆ ಭೇಟಿ ನೀಡಿದ್ದೇನೆ ನಾನು ಒಂದು ಮಾತು ಚರ್ಚೆಯಲ್ಲಿದೆ ಹಿರಿಯೂರಿಗೆ ಶಾಸಕಿಯಾಗಿ ಪೂರ್ಣಿಮಾ ಅವರು ಬಂದ ಮೇಲೆ ಮಹಿಳೆಯರಿಗೆ ರೀತಿ ಶಕ್ತಿ ಬಂದಿದೆ ವೋಟ್ ಇಂಪಾರ್ಟೆಂಟ್ ಅಲ್ಲ ಜನರ ಮೌಢ್ಯತೆ ಮೂಢನಂಬಿಕೆಗಳು ದೂರ ಆಗ್ಬೇಕು ಅಂತ ನೀವೊಂದು ಏನು ಯಾರು ವೃತ್ತಿಯಾದಂತ ಮಕ್ಕಳನ್ನ ಊರಿಂದ ಹೊರಗಡೆ ಇರ್ತಕ್ಕಂಥ ಸನ್ನಿವೇಶಗಳೆಲ್ಲ ಬಂದಾಗ ಅದ್ರ ವಿರುದ್ಧ ನೀವು ಇದು ಹೆಂಗಲ್ಲ ಅಂತ ಜನಗಳನ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ಒಪ್ಸೋ ಕೆಲಸ ಮಾಡಿದ್ರಿ ಏನಾಯ್ತು ಸನ್ನಿವೇಶಗಳು ಹೆಂಗೆ ಅಂತ ಇದು ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಪ್ರತಿ ತಿಂಗಳು ಅವ್ರ ಮೆನ್ಸಸ್ ಸೈಕಲ್ ಬರುತ್ತೆ ಆ ಸಂದರ್ಭದಲ್ಲಿ ಒಂದು ಮೂರು ದಿವಸಗಳ ಕಾಲ ಹೊರಗಡೆ ಇಡ್ತಾರೆ ಮತ್ತು ಡೆಲಿವರಿ ಆದಾಗ್ಲೂ ಅಷ್ಟೇ ಒಂದು ಹನ್ನೊಂದು ದಿವಸಗಳ ಕಾಲ ಹೊರಗಡೆ ಇಡ್ತಾರೆ ತಾಯಿ ಮತ್ತೆ ಮಗುನ ಕೂಡ ಅದು ಮಳೆಗಾಲ ಇರಲಿ ಚಳಿಗಾಲ ಇರಲಿ ಬೇಸಿಗೆ ಇರಲಿ ಚಿಕ್ಕದೊಂದು ಗುಡ್ಸಲ್ ತರ ಮಾಡಿರ್ತಾರೆ ಅದರಲ್ಲಿ ಇಡ್ತಾರೆ ಇತ್ತೀಚಿನ ದಿನಗಳಲ್ಲಿ ನಾನು ಆದ ಮೇಲೆ ಆಗಕ್ಕೆ ಮುಂಚೆ ಕೂಡ ನನ್ನ ತಂದೆಯವರು ನಿಂತು ಸೋತ್ರಲ್ಲ ಅಲ್ಲ ಆ ಮಧ್ಯೆ ಕೂಡ ಕೆಲವು ಬದಲಾವಣೆಗಳನ್ನ ನಾನು ತಂದಿದೆ ಗೊಲ್ರಟ್ಟಿಗಳಲ್ಲಿ ಮಾತಾಡಿ ಇದನ್ನು ಬಿಡಬೇಕು ಅಂತ ಮತ್ತೆ ನಾನು ಶಾಸಕರಾದ ಮೇಲೂ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಗೊಲ್ಲರಟ್ಟಿಗಳಲ್ಲಿ ಇವತ್ತು ಆ ಮೂಢನಂಬಿಕೆಗಳು ಕಡಿಮೆ ಆಗಿದ್ದಾವೆ ಅದು ಬರೀ ನಾನೊಬ್ಬಳ ಕಾರಣಕ್ಕೇ ಆಗಿದೆ ಅಂತಲೂ ನಾನು ಹೇಳಲ್ಲ ಅವರೂ ಕೂಡ ತಿಳುವಳಿಕೆಯನ್ನು ಪಡ್ಕೊಂಡು ಪಡ್ಕೊಂಡು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ ಇನ್ನೂ ಕೆಲವು ಕಡೆ ಎಲ್ಲೆಲ್ಲಿ ಈ ಆಚರಣೆ ಇದೆ ಅಂಥ ಕಡೆ ಸ್ಟಾಪ್ ಮಾಡಿಸೋ ಅಂಥದ್ದನ್ನು ಬಹುತೇಕ